ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿವಿಧೆಡೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿ ಮಹರ್ಷಿಗಳ ಸೇವೆಯನ್ನು ಸ್ಮರಿಸಲಾಯಿತು. ತುಮಕೂರಿನ ವಿವಿಧೆಡೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಶಾಸಕ ಡಾ ರಫೀಕ್ ಅಹಮದ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಮಾಜಿ ಟೂಡಾ ಸದಸ್ಯೆ ಗೀತಮ್ಮ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಎಲ್ಲೆಡೆ ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ ಎಂದರು. ಮಾಜಿ ನಗರಸಭಾ ಸದಸ್ಯ ವೈಎನ್ ನಾಗರಾಜ್, ನಾಮಿನಿ ಸದಸ್ಯ ದೊಡ್ಮನೆ ರಾಜೇಶ್, ನರಸಿಂಹಮೂರ್ತಿ, ದಿಲ್ಶಾದ್ ಬೇಗಂ, ಲಕ್ಷ್ಮಣ್, ಶ್ರೀನಿವಾಸ್, ನಾಗಮಣಿ, ಸೌಭಾಗ್ಯ ಮತ್ತಿತರರು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಗರಪಾಲಿಕೆ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರಿನ ಶೆಟ್ಟಿಹಳ್ಳಿಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ವಾಲ್ಮೀಕಿ ಕುಟೀರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ತುಮಕೂರಿನ ಶೆಟ್ಟಿಹಳ್ಳಿಯ ನಾಯಕರ ಬೀದಿಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ವಾಲ್ಮೀಕಿ ಕುಟೀರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ವಾಲ್ಮೀಕಿ ಜಯಂತಿ ಅಂಗವಾಗಿ ನಡೆದ ಈ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು, ಸಾಮಾನ್ಯ ಮನುಷ್ಯರಾಗಿದ್ದ ವಾಲ್ಮೀಕಿ ದೀರ್ಘಕಾಲ ತಪಸ್ಸು ಮಾಡಿ ದೇವರ ಕೃಪೆ ಪಡೆದು ಮಹರ್ಷಿ ವಾಲ್ಮೀಕಿಯಾದರು ಎಂದರು. ವಾಲ್ಮೀಕಿ ರಾಮಾಯಣ ಕೃತಿ ರಚಿಸಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ವಾಲ್ಮೀಕಿ ಕೊಡುಗೆ ಸ್ಮರಿಸಿ ರಾಜ್ಯ ಸರ್ಕಾರದಿಂದ ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಬೃಹತ್ ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಅನಾವರಣ ಮಾಡಲಾಗುತ್ತದೆ ಎಂದು ಹೇಳಿದರು. ವಾಲ್ಮೀಕಿ ಕುಟೀರ ನಿರ್ಮಾಣಕ್ಕೆ ಶಾಸಕರ ಅನುದಾನದಿಂದ 7 ಲಕ್ಷ ರು ನೆರವು ನೀಡುವುದಾಗಿಯೂ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದ್ದಾರೆ. ನಾಡಿನಿಂದ ಮಹರ್ಷಿ ವಾಲ್ಮೀಕಿಯರ ಜನ್ಮದಿನವನ್ನು ಬಹಳ ಅದ್ದೂರಿಯಿಂದ ಸಡಗರದಿಂದ ನಾವು ಮಾಡ್ತಾ ಇದ್ದೀವಿ. ಮುಖ್ಯ ಕಾರಣ, ರತ್ನಗ್ರಂಥ ಸಾಮಾನ್ಯ ಮನುಷ್ಯ ದೀರ್ಘ ತಪಸ್ಸಿನಿಂದ ದೇವರ ಆಶೀರ್ವಾದ ಪಡೆದು ಮಹರ್ಷಿ ಆದಿಕವಿ ಮಹರ್ಷಿಯಾಗಿ ರಾಮಾಯಣವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಿದ್ದಾರೆ. ಅಂತಹ ಒಬ್ಬ ಮಹಾಕವಿಯನ್ನು ಇವತ್ತು ಸ್ಮರಿಸುತ್ತಾ ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಅವರು ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಮಹರ್ಷಿ ವಾಲ್ಮೀಕಿಯರ ಪ್ರತಿಮೆನ ನಾವು ವಿಧಾನಸೌಧದಲ್ಲಿ ಅನಾವರಣ ಮಾಡ್ತೀವಿ ಅಂತ ಹೇಳಿದರು. ಆ ದಿನ ಇವತ್ತು ಬಂದಿದೆ. ಇವತ್ತು ಸುಮಾರು 21 ಅಡಿ ಆ ಒಂದು ಪ್ರತಿಮೆ ಎಲ್ಲುವಂಥದ್ದು ನೋಡಿ, ಅಷ್ಟೊಂದು ಒಳ್ಳೆಯ ಪ್ರತಿಮೆಯನ್ನು ನಮ್ಮ ಸರ್ಕಾರ ಅವರು ಮಾಡಿ ಇವತ್ತು ಅದರ ಅನಾವರಣ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹೋಗ್ತಾ ಇದ್ದಾರೆ. ತಮಗೆ ಕೂಡ ಶುಭವಾಗಲಿ ಅಂತ ಆಶಿಸಿ ಈ ಶುಭ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸಚಿವರುಗಳಿಗೆ ಹಾಗೂ ಸಮಾಜದ ಎಲ್ಲ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹರ್ಷಿ ವಾಲ್ಮೀಕಿಯರ ಏನು ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಸೋಣ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಮತ್ತೊಮ್ಮೆ ಆಶಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷ ಮಲ್ಲೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಾಜು ಮತ್ತಿತರರು ಭಾಗವಹಿಸಿದ್ರು. ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷ ಮಲ್ಲೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಾಜು ಮತ್ತಿತರರು ಭಾಗವಹಿಸಿದ್ರು. ತುಮಕೂರಿನ ಶ್ರೀ ವಾಲ್ಮೀಕಿ ಸನ್ನಿವಾಸ ಪ್ರೌಢಶಾಲೆಯಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಮಹರ್ಷಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹರ್ಷಿ ವಾಲ್ಮೀಕಿ ಮಹಾನ್ ಗ್ರಂಥ ರಾಮಾಯಣ ರಚಿಸುವ ಮೂಲಕ ಜಗತ್ತಿಗೆ ಶ್ರೇಷ್ಠ ಗ್ರಂಥ ನೀಡಿದವರು. ಇಂಥ ಶ್ರೇಷ್ಠ ವ್ಯಕ್ತಿಯ ಜಯಂತಿಯನ್ನ ನಾಡಿನೆಲ್ಲೆಡೆ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ರೀತಿ ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ವಾಲ್ಮೀಕಿ ಸನ್ನಿವಾಸ ಪ್ರೌಢಶಾಲೆಯಲ್ಲೂ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ಪೂಜೆ ಸಲ್ಲಿಸಿದರು. ಈ ವೇಳೆ ಶಿಕ್ಷಕ ಉಮೇಶ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ನಾಡು ಕಂಡ ಶ್ರೇಷ್ಠ ವ್ಯಕ್ತಿ, ಅತ್ಯುತ್ತಮ ಹಾಗೂ ಆದರ್ಶವೆನಿಸುವ ರಾಮಾಯಣ ಗ್ರಂಥ ರಚಿಸಿ ಜಗತ್ತಿಗೆ ಶ್ರೇಷ್ಠ ಕೊಡುಗೆ ನೀಡಿದ್ದಾರೆ. ಇಂಥ ಮಹಾನ್ ಸಾಧಕನ ಆದರ್ಶ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕ ಎಂದರು. ಬೆಂಗಳೂರಿನಲ್ಲಿ ವಾಲ್ಮೀಕಿ ಯುವ ಪುತ್ಥಳಿ ನಿರ್ಮಾಣ ಮಾಡುತ್ತಿರುವುದು ಸಂತಸದ ವಿಚಾರ. ಅಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಇಲ್ಲಿ ಸರಳವಾಗಿ ಕಾರ್ಯಕ್ರಮವನ್ನ ಮಾಡಿ ಮಹರ್ಷಿಗೆ ಗೌರವ ಸಲ್ಲಿಸಲಾಗುತ್ತದೆ ಎಂದರು. ಅದ್ದೂರಿಯಾಗಿ ಮಾಡಬೇಕಾದಂಥ ವಾಲ್ಮೀಕಿ ಜಯಂತಿನ ಸ್ವಲ್ಪ ಮಾಮೂಲಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಒಂದು ಪುತ್ಥಳಿನ ಓಪನ್ ಮಾಡ್ತಿದ್ದಾರೆ ವಿಧಾನಸೌಧದವ. ಆದ್ದರಿಂದ ಈ ಒಂದು ಆಚರಣೆನ ಸಾಧಾರಣ ರೀತಿಯಲ್ಲಿ ಎಲ್ಲೆಲ್ಲಿ ವಾಲ್ಮೀಕಿ ಸರ್ಕಾರಿ ಸ್ಕೂಲ್ಗಳಾಗಲಿ ಅಥವಾ ಒಂದು ಎಲ್ಲ ಕಚೇರಿಗಳಲ್ಲಿ ಸಾಧಾರಣವಾಗಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಸಂಘದ ಎಲ್ಲ
ಪದಾಧಿಕಾರಿಗಳಾಗಿರ್ಬೋದು, ಜಿಲ್ಲಾದ್ಯಂತ ಆಗಿರ್ಬೋದು, ರಾಜ್ಯಾದ್ಯಂತ ಆಗಿರ್ಬೋದು, ಎಲ್ಲರೂ ಈ ಬೆಂಗಳೂರಿಗೆ ಹೋಗಿರೋ ಕಾರಣ ಸಾಧಾರಣ ಆಚರಣೆ ಮಾಡ್ತಿದ್ದೀವಿ. ಇವರ ಈ ಒಂದು ಆಚರಣೆ ಒಂದು ಮಾದರಿಯಾದಂಥ ಒಂದು ಆಚರಣೆ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವರು ಒಂದು ರಾಮಾಯಣ ಬರೆದಂಥ ಮಹಾಋಷಿಗಳಾಗಿರೋರು. ಇವರ ಒಂದು ಆದರ್ಶನ ಅಥವಾ ಆದರ್ಶನ ಎಲ್ಲರೂ ಪಾಲನೆ ಮಾಡಿ ಅವರ ಒಂದು ಆಶ. ಒಂಟಿ ಮನೆ ದರೋಡೆಗೆ ಹೊಂಚು ಹಾಕುತ್ತಿದ್ದ 5 ಜನರನ್ನು ತಿಪಟೂರು ಗ್ರಾಮಾಂತರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ತಿಪಟೂರು ಪೊಲೀಸರು 5 ದರೋಡೆಕೋರರನ್ನು ಬಂಧಿಸಿ ಅವರಿಂದ ಅಪಾಯಕರ ಆಯುಧ ವಶಪಡಿಸಿಕೊಂಡಿದ್ದಾರೆ. ತಿಪಟೂರಿನ ರವಿ, ರಾಜಶೇಖರ, ಸಾರ್ಥವಳ್ಳಿಯ ಎಸ್ಎನ್ ಕುಮಾರ್, ಕಸಬ ಹುಬ್ಬಳ್ಳಿ ಎಂಎಸ್ ಪಾಳ್ಯದ ಖಯೂಮ್, ಇದೇ ಗ್ರಾಮದ ದಾದಾಪೀರ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ತಿಂಗಳ 10 ತಿಪಟೂರು ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಸಿಬ್ಬಂದಿಯಾದ ಮುಖ್ಯಪೇದೆ ಓಂಕಾರಪ್ಪ, ಕಾನ್ಸ್ಟೇಬಲ್ಗಳಾದ ಶ್ರೀರಂಗಯ್ಯ, ಲೋಕೇಶ್, ಹರೀಶ್, ಮಲ್ಲಿಕಾರ್ಜುನ್ ಇವರೊಂದಿಗೆ ಗಸ್ತು ನಿರ್ವಹಿಸುತ್ತಿದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ತಿಪಟೂರು ತುರ್ಬೇಕೆರೆ ರಸ್ತೆಯ ಹುಲ್ಲಕಟ್ಟೆ ಗೇಟ್ ಬಳಿ ಮೋಟಾರ್ ಸೈಕಲ್ಗಳನ್ನು ನಿಲ್ಲಿಸಿಕೊಂಡು ಅನುಮಾನಾಸ್ಪದವಾಗಿ ನಿಂತಿದ್ದರು. ಇವರನ್ನು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಇವರು ಅಪಾಯಕಾರಿ ಆಯುಧ ಹೊಂದಿದ್ದು ಒಂಟಿ ಮನೆ ದರೋಡೆ ಮಾಡಲು ಹೊಂಚು ಹಾಕುತ್ತಾ ನಿಂತಿದ್ದರು. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ 4 ಮೋಟಾರ್ ಸೈಕಲ್, ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ರೈತರ ಆತ್ಮಹತ್ಯೆ ತಪ್ಪಿಸಲು ಸರ್ಕಾರ ನೆರವಾಗಬೇಕು ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಕೃಷಿಕ ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ. ರೈತರು ಕೃಷಿಗಾಗಿ ಪಡೆದ ಸಾಲಗಳನ್ನು ಮರುಪಾವತಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುವುದನ್ನು ತಪ್ಪಿಸುವಂತೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕೃಷಿಕ ಸಮಾಜ ಒತ್ತಾಯಿಸಿದೆ. ಅಂತರ್ಜಲ ಕುಸಿತದಿಂದಾಗಿ ತೋಟಗಾರಿಕೆ ಬೆಳೆಗಳು ನಾಶವಾಗಿ ಪರಿಹಾರವೂ ಕಾಣದೆ ರೈತರು ಕಂಗಾಲಾಗಿದ್ದಾರೆಂದು ತಾಲೂಕು ಕೃಷಿಕ ಸಮಾಜದ ಸಂಚಾಲಕ ಟಿಬಿ ಪರಂಜ್ಯೋತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಾರಂಪರಿಕ ತೋಟಗಾರಿಕೆ ಬೆಳೆಗಳು ನಾಶವಾಗಿ ರೈತರ ಅಭಿವೃದ್ಧಿ ಇಲ್ಲವಾಗಿದೆ. ಖಾಸಗಿ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಪಡೆದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆಂದು ಹೇಳಿದರು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿಕೊಳ್ಳುವುದರಿಂದರೆ ತಾಲೂಕಿನ ಕೃಷಿಕರ ಸಮಸ್ಯೆ ನಿವಾರಿಸಲು ಯೋಜನೆಗಳನ್ನು ರೂಪಿಸುವ ಬಗ್ಗೆ, ಭೀಕರ ಬರಗಾಲದಿಂದ ಮತ್ತು ಅಂತರ್ಜಲ ಕುಸಿಯುವುದರಿಂದ ಕುಡಿಯುವ ನೀರು ಪ್ರೌಢಯುಕ್ತವಾಗಿದೆ, ಈ ನಿಟ್ಟಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ರೂಪಿಸುವ ಅನಿವಾರ್ಯತೆ ಇದೆ. ಇದು ಶೆಟ್ಟಿಕೆರೆಯಿಂದ ಬೋರಿನ ಕಣಿವೆಗೆ ನೀರನ್ನು ಹರಿಸುವ ಕಾಮಗಾರಿಗಳನ್ನು ಶೀಘ್ರ ಚಾಲನೆ ನೀಡಿ. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಟರಾಜು, ತಿಮ್ಮಕ್ಕ, ಬೇಗಂ, ತಿಮ್ಮಯ್ಯ, ಎಸ್ ಶಂಕರಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ತಾಲೂಕಿನ 100 ಜನ ಭಾಗವಹಿಸಿದ್ದರು. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಅನಾವರಣಗೊಂಡ ವಾಲ್ಮೀಕಿ ಪುತ್ಥಳಿ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ತಾಲೂಕಿನಿಂದ 100 ನಾಯಕ ಬಂಧುಗಳು ಬೆಂಗಳೂರಿಗೆ ತೆರಳಿದ್ರು. ಶಾಸಕ ಪಿಳ್ಳಮುನಿ ಶಾಮಪ್ಪ ಚಾಲನೆ ನೀಡಿದ್ರು. ಇದಕ್ಕೂ ಮುನ್ನ ತಾಲೂಕು ಆಡಳಿತ ವತಿಯಿಂದ ನಡೆದ ವಾಲ್ಮೀಕಿ ಜಯಂತಿ ಅಂಗವಾಗಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗಿತ್ತು. ವಾಲ್ಮೀಕಿ ಮಹರ್ಷಿಯವರ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 50 ಹೆಚ್ಚು ಗಾಡಿಗಳನ್ನು ಇವತ್ತು ಬೆಂಗಳೂರಿಗೆ ಕಳಿಸುವುದರ ಮೂಲಕ ಯಾವ ಸ್ವಾಮೀಜಿಗಳ ಮಹರ್ಷಿಗಳ ಒಂದು. ಶಾಸಕ ಪಿಳ್ಳಮುನಿ ಶಾಮಪ್ಪ, ತಹಶೀಲ್ದಾರ್ ನಾರಾಯಣಸ್ವಾಮಿ, ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ನಾಗೇಶ್ ಬಾಬು, ಮಾಜಿ ಶಾಸಕ ವೆಂಕಟಸ್ವಾಮಿ, ಪುರಸಭಾಧ್ಯಕ್ಷ ನರಸಿಂಹಮೂರ್ತಿ, ಎಪಿಎಂಸಿ ಸದಸ್ಯ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ರು. ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ, ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿಯಲ್ಲಿ ಪುರಸಭೆಯಿಂದ ಪೌರ ಕಾರ್ಮಿಕರ ದಿನ ಆಚರಣೆಯಾಯಿತು. ಶಾಸಕ ಕೆಎನ್ ರಾಜಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಪೌರ ಕಾರ್ಮಿಕರ ಸೇವೆ ಸ್ಮರಣೀಯ. ಇವರು ಸ್ವಚ್ಛತೆ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲಿ ಎಂದು ಹೇಳಿದರು. ಪೌರ ಕಾರ್ಮಿಕರ ಕಾರ್ಯವನ್ನು ನಿಕೃಷ್ಟವಾಗಿ ನೋಡುವುದನ್ನು ಬಿಡಬೇಕು. ಕಾರ್ಮಿಕರು ನೆಮ್ಮದಿ ಸ್ವಾಭಿಮಾನದಿಂದ ಜೀವನ ಮಾಡಲು ಅವಕಾಶ ಮಾಡಿಕೊಡಬೇಕು, ಅವರ ಸೇವೆ ಶ್ಲಾಘಿಸಬೇಕು ಎಂದು ಹೇಳಿದರು. ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಸ್ವಚ್ಛತಾ ಕಾರ್ಯ ಮಾಡುವವರಿಗೆ ರೋಗ ರುಜಿನ ಅಂಟುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ಪುರಸಭೆ ಅಧ್ಯಕ್ಷೆ ಎಲ್ ರಾಧಾ, ಉಪಾಧ್ಯಕ್ಷ ಗಣೇಶ್,
ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಪುರಸಭೆ ಸದಸ್ಯರಾದ ಎಂಎಸ್ ಚಂದ್ರಶೇಖರ್, ಮೊಹಮ್ಮದ್ ಅಯ್ಯೂಬ್, ಜುಬೇದಾ ಬಾನು, ಎಂಜಿ ಗೋಪಿನಾಥ್, ಅಲೀಂ, ಶ್ರೀದೇವಿ, ಪುಟ್ಟಮ್ಮ, ಸತ್ಯನಾರಾಯಣ್, ರಘು ಯಾದವ್ ಮೊದಲಾದವರು ಭಾಗವಹಿಸಿದ್ದರು. ಇತ್ತೀಚೆಗೆ ಬಿಜೆಪಿ ಸೇರಿದ ಮಾಜಿ ಶಾಸಕ ನೀಲಾ ನರೇಂದ್ರ ಬಾಬು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದ ಮಾಜಿ ಶಾಸಕ ನೀಲಾ ನರೇಂದ್ರ ಬಾಬುರವರು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಉಭಯ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು. ಬೆಂಗಳೂರಿನ ರಾಜಾಜಿನಗರದ ಮಾಜಿ ಶಾಸಕ ನೀಲಾ ನರೇಂದ್ರ ಬಾಬುರವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು. ಈ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ನರೇಂದ್ರ ಬಾಬುರವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ನಗರ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರವಿಶಯ್ಯ ಸೇರಿದಂತೆ ತಿಗಳ ಜನಾಂಗದ ಮುಖಂಡರೊಂದಿಗೆ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳು ಮತ್ತು ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ನರೇಂದ್ರ ಬಾಬು ಮಾತನಾಡಿ, ಜಿಲ್ಲೆಯಲ್ಲಿ ಒಡನಾಟ ಇರುವುದರಿಂದ ಪಕ್ಷ ಸಂಘಟನೆಗಾಗಿ ಆಗಾಗ್ಗೆ ಜಿಲ್ಲೆಗೆ ಬರುವುದಾಗಿ ತಿಳಿಸಿದರು. ತುಮಕೂರು ನಗರ, ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸುವುದಾಗಿ ಹೇಳಿದರು. ಪಕ್ಷದ ಮುಖಂಡರು ನೀಡುವ ಕೆಲಸವನ್ನ ಸೈನಿಕನಂತೆ ಮಾಡುತ್ತೇನೆ. ಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡಿದರೆ ಸ್ಪರ್ಧಿಸಲು ಸಿದ್ದವಿರುವುದಾಗಿ ಪ್ರಕಟಿಸಿದರು. ಇವತ್ತು ನಮ್ಮ ಸರ್ಕಲಿ ಮಠದಲ್ಲಿ ಮಹಾಲಕ್ಷ್ಮಿ ಪೀಠದ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ನಾನು ಬಂದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಹೆಚ್ಚಾಗಿ ಜ್ಯೋತಿ ಗಣೇಶ್ ಅವರು, ರಾಮಣ್ಣ ಅವರು ಮತ್ತು ಎಲ್ಲ ಇವರೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡಿ ಮತ್ತು ಜೊತೆಗೆ ಹೀಗೆ ಪಕ್ಷದ ಮುಖಂಡರುಗಳನ್ನು ಭೇಟಿ ಮಾಡ್ತಾರೆ. ಸೊ ನಾನೊಬ್ಬ ಪಕ್ಷದ ಕಾರ್ಯಕರ್ತ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಪ್ರವೇಶ ಮಾಡಿದ್ರೆ ನನಗೆ ಇಟ್ವಾಸ್ ಬ್ಯಾಕ್ ಟು ಹೋಮ್. ಬಹಳ ಹಿಂದೆ 94ರಲ್ಲೇ ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿಕೊಂಡು ಹಲವಾರು ಕಾರಣದಿಂದ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯತೆ ಇತ್ತು. ಈಗ ಇನ್ನೂ ಸಹ ನಮ್ಮ ಈ ಜಿಲ್ಲೆಯಲ್ಲೂ ಸಹ ಭಾರತೀಯ ಜನತಾ ಪಕ್ಷವನ್ನು ಶಕ್ತಿಯುತವಾಗಿ ಸಂಘಟನೆ ಮಾಡಿ ಮುಂಬರುವಂಥ ಚುನಾವಣೆಗಳಲ್ಲಿ ನಾನು ಇಲ್ಲಿ ಕಾರ್ಯಕರ್ತನಾಗಿ ನಾನು ತೊಡಗಿಸ್ಕೊಳ್ತೇನೆ. ಬಹಳ ಜನ ಬಂಧುಗಳು, ಸ್ನೇಹಿತರು, ಈಕ್ಷೆ ಎಲ್ಲ ತುಮಕೂರು ಜಿಲ್ಲೆಯಲ್ಲೂ ಸಹ ಇರೋದ್ರಿಂದ ಭಾರತೀಯ ಜನತಾ ಪಕ್ಷದ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲುವ ದಿಕ್ಕಿನಲ್ಲೂ ಸಹ ನಾನು ಇಲ್ಲಿ ಸಕ್ರಿಯವಾಗಿ ನಾನು ತೊಡಗಿಸ್ಕೊಳ್ತೇನೆ ಅಂತಕ್ಕಂಥ ಉದ್ದೇಶ ನನ್ನದಾಗಿದೆ. ನನಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಸ್ಪರ್ಧೆ ಮಾಡಿದ್ರು, ಸ್ಪರ್ಧೆ ಮಾಡಿದ್ರೆ ಈಗಾಗಲೇ 10 ಸಲ ಸ್ಪರ್ಧೆ ಮಾಡಿದ್ರೆ, 5 ಸಲ ವಿಧಾನಸಭೆಗೆ, 5 ಬಾರಿ ಮಹಾನಗರ ಪಾಲಿಕೆಗೆ. ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ, ನಾನು ಸೈನಿಕ, ಏನು ಕೆಲಸ ಕೊಟ್ಟರು ಮಾಡ್ತೇನೆ, ಎಲ್ಲಿ ಸ್ಪರ್ಧೆ ಮಾಡೋದು ನಾನು ಸ್ಪರ್ಧೆಗೆ ತಯಾರು. ಬಿಜೆಪಿಯವರಾದ ರಕ್ಷಿತ್ ಶಂಭು, ನಾಗರಾಜ್, ಮುನಿಯಪ್ಪ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ದೇವನಹಳ್ಳಿಯ ನಿಸರ್ಗ ಫೌಂಡೇಶನ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ಜೆಡಿಎಸ್ ಮುಖಂಡ ಹಾಗೂ ನಿಸರ್ಗ ಫೌಂಡೇಶನ್ ಅಧ್ಯಕ್ಷ ನಾರಾಯಣಸ್ವಾಮಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಮಾತನಾಡಿ, ರಾಮರಾಜ್ಯದ ಕನಸನ್ನ ಜನತೆಗೆ ಕಟ್ಟಿಕೊಟ್ಟವರು ಮಹರ್ಷಿ ವಾಲ್ಮೀಕಿ ಎಂದರು. ವಾಲ್ಮೀಕಿರವರು ರಾಮಾಯಣದ ಮೂಲಕ ಜಗತ್ತಿಗೆ ಸಂದೇಶವನ್ನ ಸಾರಿದವರೆಂದು ಹೇಳಿ, ಇಂತಹ ಮಹಾನುಭಾವರ ಆದರ್ಶ ಪಾಲನೆ ನಮ್ಮೆಲ್ಲರ ಕರ್ತವ್ಯ ಎಂದರು. ಹುಟ್ಟಿದ ನಂತರ ಈ ದೇಶದ ಒಂದು ಏನು ನೀತಿ ತತ್ವ, ಏನು ರಾಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನೋದನ್ನ ಒಂದು ಭಗವಂತನ ಪ್ರೇರಣೆಯಿಂದ ಮಹರ್ಷಿ ಸ್ವಾಮಿಗಳು ರಾಮಾಯಣನ ಗ್ರಂಥ ರಚನೆ ಮಾಡಿದಂತಹ ಮಹರ್ಷಿಗಳ ಜನ್ಮದಿನದಿಂದ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಬಂಧುಗಳಿಗೂ ಒಳ್ಳೇದಾಗಲಿ ಅಂತೇಳಿ ಈ ವಾಲ್ಮೀಕಿ ಜಯಂತಿಯ ಇಡೀ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವರ ಒಂದು ನೀತಿ ಧರ್ಮಗಳನ್ನ ಎಲ್ಲರೂ ಅನುಸರಿಸಿಕೊಂಡು ಹೋಗಿದ್ದೆ ಆದ್ರೆ ರಾಜ್ಯದಲ್ಲಿ ರಾಮರಾಜ್ಯ ಆಗೋದ್ರಲ್ಲಿ ಯಾವುದೇ ಸಂಪತ್ತಿ ಇಲ್ಲ ಅಂತೇಳಿ ಪ್ರತಿ ರಾಜ್ಯ ಇರ್ತಕ್ಕಂಥ ಎಲ್ಲಾ ನಾಗರಿಕರಿಗೂ ಈ ವಿಷಯ ತಿಳಿಯಕ್ಕೆ ಇಷ್ಟಪಡ್ತೀನಿ. ಪುರಸಭೆ ಸದಸ್ಯ ಬೇಕರಿ ಮಂಜುನಾಥ್, ಬಿಜ್ಜುವರ ಆನಂದ್, ವಿಜಯಕುಮಾರ್, ಕಾಳಪ್ಪ ಮತ್ತಿತರರು ಭಾಗವಹಿಸಿದ್ರು. ತಿಪಟೂರು ತಾಲೂಕು ಹಾಲ್ಕುರಿಕೆಯಲ್ಲಿ ಕಾರ್ಖಾನೆ ಕಲುಷಿತ ನೀರು ಜಮೀನಿಗೆ ಹರಿದು ಬೆಳೆ ಹಾಳಾಗುತ್ತಿದೆ ಎಂದು ರೈತರು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆಯ ಎವಿಟಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಾರ್ಖಾನೆ ತ್ಯಾಜ್ಯದ ನೀರು ಅಕ್ಕಪಕ್ಕದ ರೈತರ ಜಮೀನಿಗೆ ಹರಿದು ಬೆಳೆ ನಷ್ಟವಾಗಿದೆ ಎಂದು ರೈತರು ಆಪಾದಿಸಿದ್ದಾರೆ.
ಕಾರ್ಖಾನೆಯ ಚೆಂಡು ಹೂ ಸಂಸ್ಕರಣಾ ಘಟಕದಿಂದ ಉತ್ಪತ್ತಿಯಾಗುವ ರಾಸಾಯನಿಕಯುಕ್ತ ನೀರು ರೈತರ ಜಮೀನಿಗೆ ಹರಿಯುತ್ತಿದೆ. ಹೀಗಾಗಿ ಜಮೀನಿನಲ್ಲಿ ಬೆಳೆದಿರುವ ರಾಗಿ, ಜೋಳ, ತೊಗರಿ, ಅವರೆ ಬೆಳೆ ಹಾಳಾಗುತ್ತಿದೆ. ಜೊತೆಗೆ ಕಲುಷಿತ ನೀರಿನಿಂದ ಈ ಭಾಗದಲ್ಲಿ ದುರ್ವಾಸನೆ ಹರಡುತ್ತಿದೆ ಎಂದು ರೈತರು ಹೇಳಿದ್ದಾರೆ. ಜಮೀನಿನಲ್ಲಿ ಕೆರೆ ಮಾದರಿಯಲ್ಲಿ ಕಲುಷಿತ ನೀರು ಸಂಗ್ರಹವಾಗಿದೆ. ದನ ಕರುಗಳು, ಕುರಿಗಳು ಈ ನೀರು ಕುಡಿದರೆ ಅಪಾಯ ಖಚಿತ. ಜೊತೆಗೆ ನೀರು ಸಂಗ್ರಹದಿಂದ ಅಂತರ್ಜಲ ಕೂಡ ಕಲುಷಿತವಾಗುತ್ತದೆ. ಕಾರ್ಖಾನೆಯವರು ತ್ಯಾಜ್ಯ ನೀರನ್ನು ಹೊರಹಾಕಲು ವೈಜ್ಞಾನಿಕ ವ್ಯವಸ್ಥೆ ಮಾಡಿಕೊಂಡಿಲ್ಲದೆ ಸಮಸ್ಯೆಯಾಗಿದೆ ಎಂದು ರೈತರು ಹೇಳಿದರು. ನಾಲ್ಕೂವರೆ ಜಮೀನ್ದಾರರು ಇಲ್ಲಿ ನಾವು ಫ್ಯಾಕ್ಟ್ರಿ ಪಕ್ಕ ಜಮೀನು ಮಾಡಿದೀವಿ. ನಮ್ಮ ಜಮೀನಿನಲ್ಲಿ ಅವರು ವರ್ಷ ವರ್ಷನೂ ಜ್ಯೂಸ್ ನೀರು ಅಂತೇಳಿ ಎಲ್ಲ ಜಮೀನ ಮೇಲೆ ಹರಿಯಕ್ ಬಿಡ್ತಾರೆ. ಚೆಂಡುವಿನಿಂದ ಹರಿಯುತ್ತಲ್ಲ ಅದು ಜ್ಯೂಸು ಸ್ಟಾಕ್ ಮಾಡಿದ್ದೆಲ್ಲ ಹೊರಗಡೆ ಬರುತ್ತೆ. ಅವರು ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡ್ಕೊಂಡಲ್ಲ, ಹಂಗಾಗಿ ಜಮೀನುಗಳ ಮೇಲೆ ಹೋಗಿ ಕುಡಿಯೋ ಕಟ್ಟೆ ಕೆರೆ ಎಲ್ಲದಕ್ಕೂ ಹೋಗುತ್ತೆ. ಮತ್ತಿನ್ನು ಎಲ್ಲ ಜಮೀನಿನಲ್ಲಿ ಬರೋ ಬೆಳೆ ಪ್ರತಿಯೊಂದು ದಣಿ ಮೇವು ದೇಗಿಲ್ಲ ಬರೋಲ್ಲ, ಎಲ್ಲ ಕರಗಿ ಎಲ್ಲ ಉರಿದೋಗುತ್ತೆ ಅಂಥ ಜಮೀನುಗಳಲ್ಲಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಜಮೀನು ಅಕ್ಕ ಫ್ಯಾಕ್ಟ್ರಿ ಅಕ್ಕಪಕ್ಕ ನಾವು ನಿಂತಕೊಳಕ್ಕೂ ಅಲ್ಲ, ಅಷ್ಟು ನೋಡೋದು ಕಾಟ. ಈ ಮನೇಲಿ ದೇಗಿಲ್ಲ ನಾವು ನಿಲ್ಲಕ್ಕಲ್ಲ, ಒಂದು ಹಾಲು ಕರಿಬೇಕು ಅಂದರೆ ದನಗಳು ವಧಿಸಬೇಕು ಅಂಥ ಪರಿಸ್ಥಿತಿ ಬಂದಿದೆ. ಇದನ್ನೇನಾರು ಮಾಡಿ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಯಾವ್ದಾವ ವತಿಯಿಂದ ಅವ್ರನ್ನ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ಸಂಬಂಧಿಸಿದ ಇಲಾಖಾಧಿಕಾರಿಗಳು ಕಾರ್ಖಾನೆಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕಲುಷಿತ ನೀರು ಹರಿಯುವುದನ್ನು ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಹಿಮಾಲಯ ಡ್ರಗ್ಸ್ನ 200ನೇ ಮಳಿಗೆ ಆರಂಭವಾಯಿತು. ಹೆಸರಾಂತ ಹಿಮಾಲಯ ಡ್ರಗ್ಸ್ ಕಂಪನಿಯ ಮಳಿಗೆ ತುಮಕೂರಿನಲ್ಲಿ ಆರಂಭವಾಯಿತು. ಕೆಆರ್ ಬಡಾವಣೆಯ ರಾಮಮಂದಿರದ ಬಳಿ ಹಿಮಾಲಯ ಡ್ರಗ್ಸ್ನ 200ನೇ ಮಳಿಗೆ ಆರಂಭವಾಯಿತು. ಕಂಪನಿಯ ಬಿಸಿನೆಸ್ ಡೈರೆಕ್ಟರ್ ರಾಜೇಶ್ ಕೃಷ್ಣಮೂರ್ತಿ ನೂತನ ಮಳಿಗೆ ಉದ್ಘಾಟಿಸಿ ಶುಭ ಕೋರಿದರು. ಬೆಳವಣಿಗೆಯಾಗುತ್ತಿರುವ ತುಮಕೂರಿನಲ್ಲಿ ಹಿಮಾಲಯ ಡ್ರಗ್ಸ್ನ ಮಳಿಗೆ ವಿಸ್ತರಣೆ ಮಾಡಿದ್ದು ನಾಗರಿಕರಿಗೆ ಇದರ ಪ್ರಯೋಜನ ದೊರೆಯಲಿದೆ ಎಂದರು. ಹಿಮಾಲಯ ಡ್ರಗ್ ಕಂಪನಿ 200ನೇ ಸ್ಟೋರ್ ಅನ್ನು ತುಮಕೂರಿನಲ್ಲಿ ಓಪನ್ ಮಾಡಿರೋದ್ರಿಂದ ನಮ್ಮ ಕಂಪನಿಯವರ ಎಲ್ಲರ ವತಿಯಿಂದ ನಾನು ಖುಷಿಯನ್ನು ವ್ಯಕ್ತಪಡಿಸುತ್ತೇನೆ. ಹಿಮಾಲಯ ಡ್ರಗ್ ಕಂಪನಿ 1930ರಲ್ಲಿ ಬರೀ ಫಾರ್ಮಾದಿಂದ ಶುರುವಾಗಿ ಈಗ ಬೇಬಿ ಕೇರ್, ಕನ್ಸ್ಯೂಮರ್ ಪ್ರಾಡಕ್ಟ್ ಡಿವಿಜನ್, ಆಮೇಲೆ ಇದು ಆನಿಮಲ್ ಹೆಲ್ತ್ ಕೇರ್, ಸೊ ಈ ಥರ ಸುಮಾರು ಡಿವಿಷನ್ಗಳಿಂದ ನಾವು ಇನ್ನೂ ಇನ್ಫಾರ್ಮ್ ಕೊಡ್ತಾ ಇದ್ದೀವಿ. ಸೊ ಒಂದು ಇದೇಳ್ಬೇಕಂದ್ರೆ ಭಾರತದ ಸರ್ವಶ್ರೇಷ್ಠ ಸ್ವದೇಶಿ ಕಂಪನಿಯಲ್ಲಿ ಹಿಮಾಲಯ ಡ್ರಗ್ ಕಂಪನಿ ಒಂದಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಐ ಥಿಂಕ್ ಅಬೌಟ್ ದಿ ಸ್ಟೋರ್, ದಿಸ್ ಸ್ಟೋರ್ ಇಸ್ ದ ಫಸ್ಟ್ ಸ್ಟೋರ್ ಓಪನಿಂಗ್ ಇನ್ ತುಮಕೂರ್, ವಿಚ್ ಇಸ್ ಅಬೌಟ್ 40 ಕಿಲೋಮೀಟರ್ ಫ್ರಮ್ ಅವರ್ ಹೆಡ್ ಆಫೀಸ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೋರ್ ಫಾರ್ ಅಸ್ ಬಿಕಾಸ್ ಇಟ್ಸ್ ಸ್ಟೋರ್ ನಂಬರ್ 200. And the store is very important for Himalaya because it creates awareness of the Himalaya products in the place where it is built. Consumers can come, look at the awareness, understand Himalaya products. So we are very proud today to ಹಿಮಾಲಯ ಡ್ರಗ್ಸ್ ಕಂಪನಿಯ ವಿವಿಧ ವಿಭಾಗದ ಅಧಿಕಾರಿಗಳು ಹಾಗೂ ವಿವಿಧ ಮುಖಂಡರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಭೋವಿ ಸಮಾಜದ ಏಳಿಗೆಗಾಗಿ ಸರ್ಕಾರ ಭೋವಿ ಅಭಿವೃದ್ಧಿ ನಿಗಮ ಸ್ಥಾಪಿಸುತ್ತಿದೆ ಎಂದು ಮುಖಂಡ ತಿಮ್ಮಭೋವಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದ್ದಾರೆ. ಭೋವಿ ಸಮಾಜದ ಏಳಿಗೆಗಾಗಿ ಸರ್ಕಾರವು ನೂತನವಾಗಿ ಭೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಮುಂದಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಸಿಸಿಐ ಕಾರ್ಯದರ್ಶಿ ತಿಮ್ಮಭೋವಿರವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಆಸಕ್ತಿ ವಹಿಸಿ ಭೋವಿ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ಒತ್ತು ನೀಡಲಿದ್ದಾರೆಂದು ಹೇಳಿದರು. ಇದೇ ತಿಂಗಳ 8ರಂದು ಇಮ್ಮಡಿ ಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿಗಮದ ನೂತನ ಅಧ್ಯಕ್ಷ ಸೀತಾರಾಮ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಸಂಘಟನಾ ಕಾರ್ಯದರ್ಶಿ ಗಿರಿಯಪ್ಪ, ಗೌರವಾಧ್ಯಕ್ಷ ತಿಮ್ಮಯ್ಯ, ಅಧ್ಯಕ್ಷ ಎಟಿ ಗುರುವಯ್ಯ, ಪೂಜಾರಿ ಯಲ್ಲಪ್ಪ, ರಾಜಣ್ಣ, ಗೋವಿಂದಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ತಿಗಳ ಜನಾಂಗದ ಹಲವಾರು ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾದರು.
ತುಮಕೂರು ನಗರ ಹಾಗೂ ತಾಲೂಕಿನ ವಿವಿಧೆಡೆ ಇರುವ ತಿಗುಳ ಜನಾಂಗದ ಮುಖಂಡರುಗಳು ಮಾಜಿ ಶಾಸಕ ನೇನ ನರೇಂದ್ರ ಬಾಬುರವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಕ್ಯಾಸಂದ್ರದ ಕೆಸರುಮಡು ವೃತ್ತದ ಬಳಿ ಇರುವ ಯಜಮಾನ್ ಗಂಗಾ ಹನುಮಯ್ಯ ನಿವಾಸಕ್ಕೆ ಭೇಟಿ ಇತ್ತ ನೇಲ ನರೇಂದ್ರ ಬಾಬು ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಸಮ್ಮುಖದಲ್ಲಿ ಭೀಮಸಂದ್ರದ ಯಜಮಾನ್ ಮಂಜಣ್ಣ, ರಾಮಾಂಜನೇಯ, ಲಕ್ಷ್ಮಯ್ಯ ಮತ್ತಿತರರು ಬಿಜೆಪಿಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಬಾಬು, ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗಾಗಿ ಶ್ರಮಿಸಲಾಗುವುದೆಂದರು. ತಿಗಳ ಜನಾಂಗದವರು ಶೈಕ್ಷಣಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆ ಹೊಂದಿದ್ದು ಇವರ ಏಳಿಗೆಗಾಗಿ ಶ್ರಮಿಸುವುದಾಗಿ ಹೇಳಿದರು. ಅಲ್ಲಿ ದೀಪದ ಗುರುತಿಗೆ ನಾನು ಮೊದಲೇ ಸರ್ 5ನೇ ಕ್ಲಾಸ್ ಅಲ್ಲಿ ಓದಬೇಕು ಮಾಡಿದ್ದೆ. ಸೊ ಎಲ್ಲ ಋಣಾನುಬಂಧ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ತಿಗಳ ಜನಾಂಗ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ, ಅದು ಗುಬ್ಬಿ ಇರ್ಬೋದು ಅಥವಾ ಬೆಂಗಳೂರು ತುಮಕೂರು ಗ್ರಾಮಾಂತರ ಇರ್ಬೋದು, ನಗರ ಇರ್ಬೋದು ಅಥವಾ ಆಲ್ಮೋಸ್ಟ್ ಆಲ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೈಜಬಲ್ ಕುಣಿಗಲ್ ಇರ್ಬೋದು, ತುಮಕೂರು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಹೆಚ್ಚು ಇರತಕ್ಕಂಥ ಜನಸಂಖ್ಯೆ, ಎಲ್ಲ ಶ್ರಮಜೀವಿಗಳು ನಮ್ಮ ಜನಾಂಗ. ಯಾಕಂದ್ರೆ ಹಿಂದೆ ಬಸವರಾಜ್ರವರು ಎಂಪಿಗೆ ನಿಂತಾಗ, ಮಲ್ಲಿಕಾರ್ಜುನ ಎಂಪಿಗೆ ನಿಂತಾಗ, ನಾನು ಮುಖ್ಯಮಂತ್ರಿ ಚಂದ್ರವರು ಬಿಜೆಪಿ ನಿಂತ ಆ ಸಂದರ್ಭದಲ್ಲಿ ಪ್ರಚಾರಕ್ಕೆಲ್ಲ ಬಂದಿದ್ದೇವೆ. ನಮ್ಮ ಜನಗಳ ರಕ್ಷಣೆ ಬಹಳ ಮುಖ್ಯ, ನಮ್ಮ ಜನಗಳ ಅಭಿವೃದ್ಧಿ ರಾಜಕೀಯವಾಗಿ ಬಹಳ ಹಿಂದುಳಿದ್ದಾರೆ, ಆರ್ಥಿಕವಾಗಿ ಬಹಳ ಹಿಂದುಳಿದ್ದಾರೆ, ಶೈಕ್ಷಣಿಕವಾಗಿ ಹಿಂದಿದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ ಸರ್ವೇ ಜನ ಸುಖಿನೋಭವಂತು ಅಂತ, ಎಲ್ಲ ಸಮಪಾಲು ಸಮಬಾಳ್ವೆ ಸಮಾನ ಅವಕಾಶ ನಮ್ಮ ಜನಗಳು ಸಹ ಬೆಳಿಬೇಕು. ಜೊತೆನಲ್ಲಿ ಇವತ್ತು ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನು ಸಹ ಜೊತೆ ಜೊತೆಯಲ್ಲಿ ನಾವೆಲ್ಲ ಸೇರೋಣ, ಬೆಳೆಯೋಣ ಮತ್ತು ನಮ್ಮ ಯುವ ಮುಖಂಡರುಗಳನ್ನು ಬೆಳೆಸೋಣ. ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ಮಾಡಬೇಕು ಮತ್ತು ಜೊತೆಗೆ ನಾವು ಗೆಲ್ಲಬೇಕು. ನಾವು ಗೆಲ್ಲಬೇಕು ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮನ್ನ ನಾವು ಸಮರ್ಪಿಸಿಕೊಂಡು ನಾವು ಬೆಳಿಬೇಕು. ಬೆಂಗಳೂರಂತ ನಗರದಲ್ಲಿ ನಾನು ವಿಧಾನಸಭೆಗೆ 5 ಬಾರಿ ನಿಂತಿದ್ದೇನೆ, 2 ಬಾರಿ ಆಯ್ಕೆ ಆಗಿದ್ದೇನೆ, 3 ಬಾರಿ ಪಾಲಿಕೆ ಸದಸ್ಯನಾಗಿದ್ದೇನೆ ಅಂದ್ರೆ ಎಲ್ಲ ಜೊತೆ ಬೆಳೆದಾಗ ಮಾತ್ರ ನಾವೆಲ್ಲ ಜೊತೆ ನಾವು ಬೆರೆತು ಎಲ್ಲ ಜೊತೆ ಇದ್ದಾಗ ಮಾತ್ರ ರಾಜಕಾರಣದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ನಗರದ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರವೀಶಯ್ಯ ಸೇರಿದಂತೆ ತಿಗಳ ಜನಾಂಗದ ಮುಖಂಡರುಗಳು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕಿನ ಜೆಡಿಎಸ್ ಯುವ ಘಟಕದ ಪದಾಧಿಕಾರಿಗಳ ನೇಮಕ ನಡೆಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಯುವ ಘಟಕದ ಪದಾಧಿಕಾರಿಗಳು ನೇಮಕಗೊಂಡಿದ್ದಾರೆ. ಅಧ್ಯಕ್ಷರಾಗಿ ಆರ್ ಭರತ್ಕುಮಾರ್, ಕಾರ್ಯಾಧ್ಯಕ್ಷ ಪ್ರಸನ್ನ, ಪ್ರಧಾನ ಕಾರ್ಯದರ್ಶಿ ರವಿ, ಉಪಾಧ್ಯಕ್ಷರಾಗಿ ಕಾಂತರಾಜು, ಶರತ್ ಮೊದಲಾದವರು ಆಯ್ಕೆಯಾಗಿದ್ದಾರೆ. ಶಾಸಕ ಪಿಳ್ಳಮುನಿ ಶಾಮಪ್ಪ ಆಯ್ಕೆ ಸಭೆಯಲ್ಲಿ ಮಾತನಾಡಿ, ಅಧಿಕಾರ ಶಾಶ್ವತವಲ್ಲ, ಅಧಿಕಾರವಿದ್ದಾಗ ಸಮಾಜಕ್ಕೆ ನೀಡುವ ಸೇವೆ ಕೊಡುಗೆ ಮುಖ್ಯವಾಗಿರುತ್ತದೆ. ಕಾರ್ಯಕರ್ತರು ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮಿಸಬೇಕು ಎಂದರು. ಆದರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ನೀವು ಪಕ್ಷದ ಒಂದು ಚುಕ್ಕಾಣಿಯನ್ನು ಹಿಡಿತೀರೋ, ನಿಮ್ಮೆಲ್ಲರೂ ಕೂಡ ಆಕಸ್ಮಿಕವಾಗಿ ನೋವಾಗಿದೆಯೋ, ಇಲ್ಲ ಕಳ್ಕೊಂಡವ್ರಿಗೆ ಬೇಜಾರಾಗಿದೆಯೋ, ಇಲ್ಲ ತೆಗೆದುಕೊಂಡವ್ರಿಗೆ ಉತ್ಸಾಹ ಇದೆಯೋ, ಯಾವುದನ್ನು ಕೂಡ ವ್ಯಕ್ತಪಡಿಸದೆ ಈ ಪಕ್ಷದ ಸಂಘಟನೆಗಾಗಿ ಜಾತ್ಯಾತ್ಯಂತದಳನ್ನು ಉಳಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸ್ತೀರ ಅಂತ ಭಾವಿಸ್ಕೊಂಡಿದ್ದೀನಿ. ಇವತ್ತು ಎಲ್ಲೋ ಕಡೆಯವರಿಗೆ ಯಾರೋ ಒಂದು ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ, ನೀವು ಹೆಸರು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಹಾಗೆ ಇದ್ದಾರೆ. ಆದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಂತ ವ್ಯಕ್ತಿಗಳಿಗೆ ಇವತ್ತು ಯಾರು ಗುರುಸ್ಬೇಕು ಅಂತೇಳಿ ಗೊಂದಲ ಆಗ್ತಿದೆ, ಕಷ್ಟ ಆಗ್ತಿದೆ, ನೋವಾಗ್ತಿದೆ, ಸಮಸ್ಯೆ ಆಗ್ತಿದೆ. ಅವೆಲ್ಲವನ್ನು ಕೂಡ ನಿಗ್ರಹಿಸಿ ಎಲ್ಲೊಂದು ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಹೆಸರನ್ನು ಸೃಷ್ಟಿಸುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಯಾವುದೋ ಒಂದು ಅವಕಾಶ ಆಗಿಲ್ಲದೆ ಮತ್ತೊಂದು ಅವಕಾಶ ಕೊಡಲಿಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಜಾತಿಯ ಜನತಾದಳದಲ್ಲಿ ಎಲ್ಲ ಜಾತಿ ಜನಾಂಗ ಎಲ್ಲರೂ ಕೂಡ ಅವಕಾಶಗಳನ್ನ ಬಹಳಷ್ಟು ಹಿಂದಿನಿಂದಲೂ ಮಾಡ್ಕೊಂಡಿದ್ರೆ ಮುಂದಿನ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾರು ತಾಳ್ಮೆ ಇರಲ್ವೋ ಅವ್ರ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಅವನು ಶಾಶ್ವತ ಉಳಿಯಲ್ಲ. ತಾಳ್ಮೆ ಇರುವಂತ ವ್ಯಕ್ತಿ ಮಾತ್ರನೇ ಅವ್ರ ವಯಸ್ಸಾಗಿರ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ತಾಳ್ಮೆ ಬಹಳ ಮುಖ್ಯ ಆಗ್ತಿದೆ. ಪಕ್ಷದಲ್ಲಿ ನಂದೇನು ಈ ಪಕ್ಷಕ್ಕೋಸ್ಕರ ಮಾಡಿದ್ದೀನಿ ಅಂತೇಳಿ ಮೊದಲು ಮಾಡಿ ನನಗೆ ಅಧಿಕಾರ ಕೊಡಿ ಅಂತ ಕೇಳುವಂತ ಕೆಲಸ ಮೊದಲಾಗಬೇಕಾಗ್ತಿದೆ. ಅಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತೇನೆ ನಾನು ಭಾವಿಸ್ಕೊಂಡಿದ್ದೀನಿ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಇರಿಗೇನಹಳ್ಳಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮೊದಲಾದವರು ಸಮಾರಂಭದಲ್ಲಿ ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.